2017 क्वेश्चन पेपर ओके ना 14 मार्क्स केळिदने तुम्बा ईजी आगिदे नोडि गाइस इधो 2017 क्वेश्चन पेपर क्विक अप बोल बुलाना द फॉलोइंग पर्टिकुलर्स आर प्रोवाइडेड बाय बेस्ट कंपनी लिमिटेड ट्रेनिंग एंड प्रॉफिट एंड लॉस अकाउंट फॉर द ईयर एंडेड 31st मार्च 2016 अंत इदे प्लीज मेक इट 2019 ओके ना परचेजेस एंटरटेनमेंट एक्सपेंसेस ट्रैवलिंग एक्सपेंसेस डिप्रिसिएशन इनकम टैक्स आउटस्टैंडिंग सेल्स टैक्स प्रोविजन फॉर अनसर्टेन लायबिलिटी proposed dividend tax consultation fee provision for losses of subsidiary company salary sundry expenses and net profit now what is to be taken net profit 10,23,000 rupees kavalbek correct ah so 10,23,000 rupees kavalbek next phase and element sales amount withdrawn from general reserve LTCG transfer fee profit on sale of motor car interest on tax free government securities additional information value of plant and machinery as on 1/4/2015 ante please make it 18 was rupees 30 lakhs and building worth of rupees 5 lakhs ante ide so excise duty on 31st march 2014 paid during the year 32,500 was not charged to profit and loss account ante ide sundry expenses include an item of 26,000 rupees paid in cash anta ide so out of the outstanding amount sales tax 12,500 was paid before the date of filing of the returns unabsorbed business losses brought forward is 3 lakhs as per income tax purpose 2,25,000 for accounting purpose unabsorbed depreciation brought forward is 1,50,000 for accounting purpose or book purposes okay na compute book profit under 115JB and tax under minimum alternative tax that is MAT right iga now avu kelirthakkantadu book profit calculate maadi 115JB prakara hage tax liability calculate maadi MAT prakara ishte kelirthakkantadu onde statement or one and a half page alli mugidogutte hagadre first debit alli ಇಲ್ಲಿ ಲಿಸ್ಟೆಡ್ ಇರತಕ್ಕಂತ ಐಟಮ್ಸ್ ಯಾವುದು ಇದೆಯಾ ನೋಡೋಣ ಪರ್ಚೇಸಸ್ ಇದೆಯಾ ಯಾವುದು ಇಲ್ಲ ಬಿಡಿ ಓಕೆನಾ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಇಲ್ಲ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ ಡಿಪ್ರಿಸಿಯೇಷನ್ ಇದೆ 2,75,000 ರೂಪೀಸ್ ಇದೆ 2,75,000 ಓಕೆನಾ ಇನ್ಕಮ್ ಟ್ಯಾಕ್ಸ್ ಇದೆ 1,90,000 ರೂಪೀಸ್ ಇದೆ ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ ಅಂತ ಇದೆ ಎನಿಹೌ ಅದಕ್ಕೇನು ಇಲ್ಲೇನು ಅಡ್ಜಸ್ಟ್ಮೆಂಟ್ ಏನಿಲ್ಲ ಬಿಟ್ಬಿಡಿ ಓಕೆನಾ ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ ಇಲ್ಲಿದೆ ಓಕೆನಾ 30,000 ರುಪೀಸ್ ಇಲ್ಲಿ ತೋರಿಸಿರ್ತೀವಿ ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್ ಅಂತ ಇದೆ ಡಿವಿಡೆಂಡ್ ಪ್ರಪೋಸ್ಡ್ ಡಿವಿಡೆಂಡ್ ಏನಿದ್ರು ಈ ಡಿವಿಡೆಂಡ್ ಕಾಲಮ್ ಅಲ್ಲಿ ಹಾಕಿ 90,000 ರುಪೀಸ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀ ಅಂತ ಇದೆ ಎಲ್ಲೂ ತಗೊಳ್ಳೋದಿಲ್ಲ ಪ್ರಾವಿಷನ್ ಫಾರ್ ಲಾಸಸ್ ಆಫ್ ಸಬ್ಸಿಡರೀಸ್ ಇದೆ ಎಷ್ಟಿದೆ 22,500 ಇದೆ ಓಕೆನಾ ನೆಕ್ಸ್ಟ್ ಏನಂತ ಇದೆ ಅಂದ್ರೆ ಸ್ಯಾಲರೀಸ್ ಸಂಡ್ರಿ ಎಕ್ಸ್ಪೆನ್ಸಸ್ ಎನಿಹಾ ಅದು ಇಲ್ಲ ಓಕೆನಾ ಯಾವ್ಯಾವ ಐಟಮ್ ಇಲ್ಲ ಅದಕ್ಕೆಲ್ಲ ನಾನು ಡ್ಯಾಶ್ ಅಂತ ಹಾಕ್ತಾ ಇದ್ದೀನಿ ನಿಲ್ ಅಂತ ತೋರಿಸ್ತಾ ಇದ್ದೀನಿ ಓಕೆನಾ ಈಗ ಕ್ರೆಡಿಟ್ ಸೈಡ್ ಅಲ್ಲಿ ಬರೋಣ ಅಮೌಂಟ್ ವಿತ್ ಡ್ರಾನ್ ಫ್ರಮ್ ಜನರಲ್ ರಿಸರ್ವ್ 1,50,000 ಅಂತ ಇದೆ ಅದಕ್ಕೆ ಮುಂಚೆ ಫಸ್ಟ್ ಡೆಬಿಟ್ ಐಟಮ್ಸ್ ಅಂತ ಆಡ್ ಮಾಡ್ಬಿಡ್ತೀನಿ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 7,25,12,21,33 ಕ್ಯಾರೀಸ್ 6,07,000 ಕರೆಕ್ಟಾ ಇನ್ನೊಂದ್ಸರಿ ನೋಡೋಣ 5,99,18,25,28,30,33,36 ಕರೆಕ್ಟ್ ಆಗಿದ್ದೀರಿ ಹಾಗಾದ್ರೆ
ಇದನ್ನ ಆಡ್ ಮಾಡಿದ್ರೆ 16,30,500 ಬರ್ತಾ ಇದೆ. ಈಗ ಅಮೌಂಟ್ ವಿತ್ ಡ್ರಾನ್ ಫ್ರಮ್ ಜನರಲ್ ರಿಸರ್ವ್ 1,50,000 ಇದೆ, ಹಾಗೆ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಇದೆ. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಖಂಡಿತ ಎಕ್ಸೆಂಪ್ಟೆಡ್ ಅಂದ್ರೆ ಟ್ಯಾಕ್ಸಬಲ್ ಅದು, ಆದ್ರೆ ಮ್ಯಾಟ್ ಅಲ್ಲಿ ತಗೊಳ್ಳೋದಿಲ್ಲ. ಅರ್ಥ ಆಗ್ತದ್ಯಾ? ಮ್ಯಾಟ್ ಅಲ್ಲಿ ಯಾವುದೇ ಇನ್ಕಮ್, ಅದು ಬಿಸ್ನೆಸ್ ಆದ್ರೂ ಆಗಿರ್ಲಿ ನಾನ್ ಬಿಸ್ನೆಸ್ ಆದ್ರೂ ಆಗಿರ್ಲಿ ಎಲ್ಲ ನಾವು ತಗೊಳ್ತೀವಿ. ಆದ್ರೆ ಯಾವ ಇನ್ಕಮ್ ತಗೊಳ್ಳಲ್ಲ ಅಂದ್ರೆ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಮಾತ್ರ ತಗೊಳ್ಳೋದಿಲ್ಲ. ಅದಕ್ಕೆ ಎಲ್ ಡಿ ಸಿ ಜಿನ ತಗೊಳ್ತಾ ಇಲ್ಲ, ಟ್ರಾನ್ಸ್ಫರ್ ಫೀನು ತಗೊಳ್ತಾ ಇಲ್ಲ, ಪ್ರಾಫಿಟ್ ಆನ್ ಸೇಲ್ ಆಫ್ ಮೋಟಾರ್ ಕಾರ್ ಕೂಡ ತಗೊಳ್ತಾ ಇಲ್ಲ. ಆದ್ರೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ ನೋಡಿ. ಇದು ಅಂಡರ್ ಸೆಕ್ಷನ್ 10 ಪ್ರಕಾರ ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಏನಂತ ಬರೀತೀನಿ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಓಕೆನಾ, ಎಷ್ಟು 10,000 ರುಪೀಸ್ ತಗೊಳ್ತಾ ಇದೆ. ಇನ್ನ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್, ಸರ್ ನೀವು ಕೇಳಿರ್ಬೋದು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಕ್ಸೆಂಪ್ಟೆಡ್ ಅಂತ ಹೆಂಗ ಹೇಳ್ತಿರ್ಲಿಲ್ಲ. ನಾನು ಪ್ರೀವಿಯಸ್ ವಿಡಿಯೋಸ್ ಹೋಗಿ ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಮಾಡಿದ್ದೀನಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಹೇಳಿ ಒಂದು ದೊಡ್ಡ ಟಾಪಿಕ್ ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅದನ್ನ ಒಂದ್ಸರಿ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಇಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಅಂತ ಏನು ಕೊಟ್ಟಿಲ್ಲ, ಆಸ್ ಪರ್ ಐ ಟಿ ರೂಲ್ಸ್ ಅಂತ ತಗೊಳ್ಳೋದು ಇಲ್ಲ, ಅದಕ್ಕೆ ಇದನ್ನ ಇಲ್ಲ ಅಂತ ತಗೊಳ್ತೀವಿ. ಸರ್ ಹಾಗಾದ್ರೆ ಇಲ್ಲಿ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ 1/4/2018 ಅಲ್ಲಿ 30 ಲ್ಯಾಕ್ಸ್ ಇತ್ತು, ಬಿಲ್ಡಿಂಗ್ 5 ಲ್ಯಾಕ್ಸ್ ಇತ್ತು, ಯಾಕೆ ಸರ್ ನೀವು ತಗೊಂಡ್ಲಿಲ್ಲ, ಹೆಚ್ಚು ಕಡಿಮೆ ಆಗಿದೆ ಅಲ್ವಾ, ತಗೋಬೇಕಾಗಿತ್ತಲ್ವಾ ಅಂತ ಕೇಳಿದ್ರೆ ನಾವು ಆಸ್ ಪರ್ ಬುಕ್ಸ್ ಓಕೆನಾ ಎಷ್ಟು ಮಾಡ್ತೀವಿ, ಯಾವ್ದು ಪ್ಲಾಂಟ್ ಅಂಡ್ ಮೆಷಿನರಿ ಮತ್ತೆ ಬಿಲ್ಡಿಂಗ್ ಅದನ್ನ ರೀವ್ಯಾಲ್ಯೂ ಮಾಡಿರ್ತದ್ರಿಂದ ನಾವು ಯಾವುದೇ ಕಾರಣಕ್ಕೂ ಡಿಪ್ರಿಸಿಯೇಷನ್ ರೀವ್ಯಾಲ್ಯೂಡ್ ನಂಬರ್ಸ್ ನ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಅದನ್ನ ಮುಟ್ಟಕ್ ಹೋಗ್ಬೇಡಿ. ಅವನೇ ಕೊಟ್ಟಿದ್ರೆ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಅಂತ ಹೇಳಿ ಯು ವುಡ್ ಹ್ಯಾವ್ ಬಿನ್ ಟೇಕನ್ ಲೈಕ್ ದಿಸ್ ಅಂತ ಹೇಳಿದ್ರೆ ತಗೊಳ್ತಾ ಇದ್ವಿ. ಅಲ್ಲಿಗೆ ನೆಕ್ಸ್ಟ್ ಐಟಮ್ ಬಂದು ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸ್ ನೋಡಿ. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಐ ಟಿ ಪರ್ಪಸ್ ತಗೊಳ್ಳೋದಿಲ್ಲ, ಆದ್ರೆ ಅಕೌಂಟಿಂಗ್ ಪರ್ಪಸ್ ಎಷ್ಟಿದೆಯಂತೆ 2,25,000 ಇದೆಯಂತೆ, ಕರೆಕ್ಟಾ? ಅದೇ ತರ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಅಕೌಂಟಿಂಗ್ ಪರ್ಪಸ್ ಎಷ್ಟಿದೆಯಂತೆ 1,50,000 ಇದೆಯಂತೆ. ಹಾಗಾದ್ರೆ ಇವೆರಡರಲ್ಲಿ ಯಾವ ಕಡಿಮೆ ಇದೆ? 1,50,000 ಕಡಿಮೆ ಇದೆ, ಅದನ್ನ ಮಾತ್ರ ತಗೊಳ್ತೀವಿ. ಈಗ ಇಷ್ಟನ್ನು ಆಡ್ ಮಾಡಿ ಲೆಸ್ ಐಟಮ್ಗಳನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 5, 11, 2, 1, 3. ಅಲ್ಲಿಗೆ ಬುಕ್ ಪ್ರಾಫಿಟ್ ನಮಗೆ 13,20,500 ರುಪೀಸ್ ಬರ್ತಾ ಇದೆ. ಈ ಅಮೌಂಟ್ ಮೇಲೆ 13,20,500 ಮೇಲೆ 18.5% ಅಷ್ಟು ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಾಡಿದ್ರೆ 13,20,500 ಇಂಟು 18.5% ಮಾಡಿದ್ರೆ 2,44,293, ಓಕೆನಾ? ಸರ್ಚಾರ್ಜ್ ಇಲ್ಲ, ಕಾರಣ ಏನಂದ್ರೆ ಟೋಟಲ್ ಇನ್ಕಮ್ ಖಂಡಿತ ಏನಿಲ್ಲ, 1 ಕೋಟಿಗಿಂತಲೂ ಜಾಸ್ತಿ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಹೆಲ್ತ್ ಅಂಡ್ ಎಜುಕೇಶನ್ ಸಿಸ್ 2,44,293 ಮೇಲೆ 4% ಆಗುತ್ತೆ, 9,718 ರುಪೀಸ್ ಆಗುತ್ತೆ. 2,54,065 ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್. ಇದು 2017 ಕ್ವಶನ್ ಬೇಕು.
ಗೈಸ್ ತುಂಬಾ ಸಿಂಪಲ್ ಆಗಿದೆ ಏನಂತ ಕಷ್ಟ ಏನಿಲ್ಲ ಈಸಿಯಾಗಿ 14 ಮಾರ್ಕ್ಸ್ ಬರುತ್ತೆ ಈಗ ನೆಕ್ಸ್ಟ್ ಯಾವ ವಿಡಿಯೋ ಮಾಡೋಣ ನೋಡೋಣ